ಅಂದ್ರೆ ನೀವು ಪಿಕ್ಚರ್ ನೋಡಿದ ಮೇಲೆ ತಾನೇ ಗೊತ್ತಾಗುತ್ತೆ. ಈಗಲೇ ನಾನು ಹೇಳಿದ್ರೆ ನೀವ್ ಎಂದರಿಗೂ ಕಾಯ್ಬೇಕಲ್ಲ ಪಿಕ್ಚರ್ ನೋಡ್ಬಿಟ್ಟು. ಇಲ್ಲ, ನೀವು ಪಿಕ್ಚರ್ ನೋಡಿದ ಮೇಲೆ ಭಾಗ ಎರಡು ಇದೆಯಾ ಇಲ್ಲ ಹೀಗೆ ಮುಗೀತಾ ಅಂತ ನೀವ್ ಹೇಳ್ಬೇಕು. ಅಲ್ಲ, ನೀವ್ ಪಿಕ್ಚರ್ ನೋಡಿದ ಮೇಲೆ ನೀವೇ ಹೇಳ್ತೀರಾ ಇದ್ರದ್ದು ಕಂಟಿನ್ಯೂಯೇಷನ್ ಇರುತ್ತಾ, ಇದೇನ ಕೊನೆ ಅಂತ ನೀವ್ ಹೇಳ್ತೀರಾ. ತಡ್ಕೊಳಕಾಗಿಲ್ಲ ನಗು, ನನಗೆ ಏನ್ ಆನ್ಸರ್ ನೋಡಕ್ ಅಂತ ಗೊತ್ತಾಗಿಲ್ಲ, ಸಿಕ್ಕಾಪಟ್ಟೆ ನಗು ಬಂದ್ಬಿಡ್ತು. ಅವರು ಕಟ್ಟು ಮಾಡ್ಲಿಲ್ಲ, ಅದ್ರ ಹಂಗೆ ಶೂಟ್ ಮಾಡಿ ಅದನ್ನ ಹಾಕ್ಬಿಟ್ರು, ಅದಿವಾಗ ಇದಾಗ್ಬಿಟ್ಟಿದೆ. ಹಾಗಲ್ಲ, ಕೆಲವು ಸಬ್ಜೆಕ್ಟ್ ಗಳು ಈಗ ಪ್ಯಾನ್ ಇಂಡಿಯಾ ಅಂತ ಅರ್ಥ ಏನು ಆಕ್ಚುಲಿ, ನಿಜ ಹೇಳ ನಿಮ್ಗೆ, ನಿಜವಾದ ಪ್ಯಾನ್ ಇಂಡಿಯಾ ಸಿನಿಮಾ ಫಸ್ಟ್ ಇಂಡಿಯಾ ಆಗಿರೋದಂದ್ರೆ ಅದು ಪುಷ್ಪಕ ವಿಮಾನ, ಕರೆಕ್ಟ್ ಅಲ್ವಾ? ಅದು ಅಘೋಷಿತ ಏನೋ ಏನೋ ಘೋಷಣೆ ಮಾಡಿದಿರೋಂತ ಪ್ಯಾನ್ ಇಂಡಿಯಾ ಸಿನಿಮಾ ಅದು. ಅದು ಎಲ್ಲಿ ಬೇಕಾ ರಿಲೀಸ್ ಮಾಡೋದು, ಯಾವ ಲ್ಯಾಂಗ್ವೇಜ್ ಬೇಕಾ ರಿಲೀಸ್ ಮಾಡ್ಬೋದಲ್ವಾ? ಆಡಿಯೋನೇ ಇಲ್ಲ ಅದಕ್ಕೆ. ಸಿ, ಅದಾದ್ರ ಮೇಲೆ ಏನಾಯ್ತು, ಕೆಲವು ಸಬ್ಜೆಕ್ಟ್ಗಳು ಕೆಲವು ಈ ನಮ್ಮ ಕನ್ನಡದಲ್ಲೇ ಮಾಡ್ತೀವಿ ಅಂತ ಅದು ಪ್ರೊಡ್ಯೂಸರ್ ಡಿಸೈಡ್ ಮಾಡೋದು. ಈ ಸಬ್ಜೆಕ್ಟ್ ನಾನು ಕನ್ನಡದಲ್ಲಿ ಮಾಡ್ತೀನಿ, ಚೆನ್ನಾಗಾದ್ರೆ ನಾನು ಬೇರೆ ಲ್ಯಾಂಗ್ವೇಜ್ ಡಬ್ ಮಾಡ್ತೀನಿ ಅನ್ನೋರು ರೀಮೇಕ್ ಮಾಡ್ತೀನಿ. ಆ ಕಾಲ ಇತ್ತು. ಈಗೇನಾಗಿದೆ, ಆಕ್ಚುಲಿ ಎಲ್ಲ ಲ್ಯಾಂಗ್ವೇಜ್ ಡಬ್ ಮಾಡಿ ಎಲ್ಲ ಲ್ಯಾಂಗ್ವೇಜ್ ಸೈಮಲ್ಟೇನಿಯಸ್ ರಿಲೀಸ್ ಮಾಡೋದಕ್ಕೆ ಪ್ಯಾನ್ ಇಂಡಿಯಾ ಅಂತ. ಕೆಲವ್ರಿಗೆ ಆ ವಿಶ್ವಾಸ ಇರುತ್ತೆ, ನಾನು ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡ್ತೀನಿ, ಇದು ವರ್ಕೌಟ್ ಆಗುತ್ತೆ ಅಂತ, ಅದಕ್ಕೆ ಪ್ಯಾನ್ ಇಂಡಿಯಾ ಅಂತಾರೆ ಅಷ್ಟೇ, ಇನ್ನೇನಿಲ್ಲ. ಸೊ ಪ್ಯಾನ್ ಇಂಡಿಯಾ ಅನ್ನೋದ್ರಿಂದ ಕನ್ನಡ ಇಂಡಸ್ಟ್ರಿ ಇದಾಗ್ತದೆ, ಅದೆಲ್ಲ ತಪ್ಪದೆ. ಆಕ್ಚುಲಿ ಕೆಲವ್ರು ಪ್ಯಾನ್ ಇಂಡಿಯಾ ಅಂದ್ರೆ ಕೆಲವ್ ಲೋಕಲ್ ಕನ್ನಡದಲ್ಲೇ ಮಾಡ್ತಾರೆ ಆತರ. ಕೊನೆ ಬಂದು ಹಾಕ್ಬಿಟ್ರಿ ಬಾಂಬ್.